ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ 5:30 ಆಗಿದೆ. ಆದಿತ್ಯ ಕೂಡ ಎದ್ದುಬಿಟ್ಟಿದ್ದಾನೆ. ಇದಕ್ಕೊಂದು ಮೊಮ್ಮಮ್ಮ ಅಂತ ಇದ್ದಾನೆ. ಅವನಿಗೆ ತಿಂಡಿ ಮಾಡ್ಕೊಳ್ಬೇಕು, ಹಾಗೆ ನಾನು ಸಹ ಟೀ ಕುಡಿಬೇಕು. ಟೀಯನ್ನು ಮಾಡ್ಕೊಂಡಿದ್ದಾಗಿದೆ, ಟೀ ಕುಡಿಬೇಕು. ಹಾಗೆ ಮತ್ತೆಲ್ಲ ಕೆಲಸಗಳನ್ನ, ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು. ನನ್ನ ದಿನ ಇವತ್ತಿನ ದಿನ 5:30 ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಇವತ್ತು ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೇನೆ. ಮತ್ತೆ ಎಲ್ಲಿ ಆಗುತ್ತೋ ಅಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ನಾನಿಲ್ಲಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೇನೆ. ಒಂದು ಕಡೆ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ದೋಸೆನ ಎರಿತಾ ಇದ್ದೇನೆ. ದೋಸೆ ಪಾಲಕ್ ದೋಸೆಯಾಗಿತ್ತು. ದಿನ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗತ್ತಲ್ವ, ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಪಾಲಕ್ ದೋಸೆಯನ್ನು ಮಾಡಿದ್ದೆ. ಈ ಪಾಲಕ್ ಸೊಪ್ಪಿನ ದೋಸೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಹಾಗೆ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ, ನೋಡಲಿಕ್ಕೂ ಸಹ ಕಲರ್ಫುಲ್ ಆಗಿರುತ್ತೆ ಅಂತ ಪಾಲಕ್ ದೋಸೆಯನ್ನು ಮಾಡಿದ್ದೆ. ಎಲ್ಲ ದೋಸೆನೂ ಸಹ ನಾನಿಲ್ಲಿ ಮಾಡಿಟ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಬೆಳಗಿನ ಕೆಲಸ ಎಲ್ಲ ಮುಗಿಸಿದ್ದಾಗಿದೆ. 10:30 ಆಯ್ತು ಟೈಮು. ಆದಿತ್ಯನಿಗೆ ಸ್ನಾನ ಮಾಡಿ ಮಲಗಿಸಿದ್ದೇನೆ. ಅವನು ಇನ್ನೊಂದು 1/2 ಗಂಟೆ ಮಲಗ್ತಾನೆ. ಅವನು ಮಲಗಿ ಏಳುವಷ್ಟರಿಗೆ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೋಬೇಕಿದೆ. ಅದೇನು ಕೆಲಸ ಅಂತ ನಿಮಗೂ ಕೂಡ ತೋರಿಸ್ತೇನೆ. ಹಾಗೆ ಅಡುಗೆ ಮಾಡಬೇಕು, ಅಡುಗೆ ಏನೇನು ಮಾಡ್ತಿದ್ದೇನೆ ಅನ್ನೋದನ್ನು ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ತೇನೆ. ಫ್ರೆಂಡ್ಸ್, ಇವತ್ತು ನಾನು ಮತ್ತು ನಮ್ಮ ಅತ್ತೆ ಸೇರಿ ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಬಿಂಬಳಕಾಯಿ ಕಾಯಿ ರಸ ಅಥವಾ ಮೆಣಸುಗಾಯಿ ಬಿಂಬಳಕಾಯಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲೇ ಬೆಳೆದಂಥ ನುಗ್ಗಿಕಾಯಿನ ಸಾಂಬಾರು ಮಾಡ್ತಾ ಇದ್ದೀವಿ. ಇದೆಷ್ಟು ಉದ್ದ ಇದೆ ಅಂತ 3.5 ಫುಟ್. ಎಷ್ಟು ಉದ್ದ ಇದೆ ನೋಡಿ ನುಗ್ಗಿಕಾಯಿ. ಮೆಣಸ್ಕಾಯಿ ಹೇಗಾಗತ್ತೆ ಅಂತ ನಿಮಗೂ ಕೂಡ ತೋರಿಸ್ತೇನೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇನ್ನೂ ಮಾಡಿರಲಿಲ್ಲ ಈ ಬಿಂಬಳಕಾಯಿಂದ ಕಾಯಿ ರಸವನ್ನು. ಈಗ ಮಾಡಿ ತೋರಿಸ್ತೇನೆ. ನಾವಿಲ್ಲಿ ಬಿಂಬಳಕಾಯಿನ ಕಟ್ ಮಾಡಿಕೊಂಡು ಉಪ್ಪು ಮತ್ತು ಬೆಲ್ಲ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ. ಸ್ವಲ್ಪ ಹೊತ್ತು ಅಂದರೆ ಕಲರ್ ಚೇಂಜ್ ಆಗುವಷ್ಟು ಹೊತ್ತು ಮಾತ್ರ ಬೇಯಿಸ್ಕೊಂಡಿದ್ದೇವೆ. ಹಾಗೆ ನಾನಿಲ್ಲಿ ಒಂದು ಮೆಣಸನ್ನು ಸಹ ಹಾಕ್ಕೊಂಡಿದ್ದೇನೆ. ಇದು ಬೆಂದಾದ ನಂತರ ಕಾಯಿ ರಸ ಮಾಡಲಿಕ್ಕೆ ಬೇಕಾದಂಥ ಮಸಾಲೆನ ಹುರ್ಕೊಳ್ತಾ ಇದ್ದೇನೆ. ಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಬಿಳಿ ಎಳ್ಳು, ಲವಂಗ, ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಂತೆ, ಹಾಗೆ ಇಂಗನ್ನು ಹಾಕ್ಕೊಂಡಿದ್ದೇನೆ. ಇಷ್ಟಾದ ನಂತರ ಮಸಾಲೆಯನ್ನು ರುಬ್ಬಿಕೊಂಡು ಕಾಯಿ ಜೊತೆ ರುಬ್ಬಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಬೆಂಬಲಕಾಯಿ ಹೋಳು ಜೊತೆ ಸೇರಿಸಿ ಇಲ್ಲಿ ಒಂದೆರಡು ಕುದಿ ಬರುವವರೆಗೆ ಇದನ್ನು ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬಂದು ಈಗ ರೆಡಿಯಾಗಿದೆ. ಬಿಂಬಳಕಾಯಿ ತುಂಬ ಹುಳಿ ಇರೋದ್ರಿಂದ ಇದಕ್ಕೆ ಸಿಹಿ ಮತ್ತು ಖಾರ ಎರಡೂ ಸಹ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ನೋಡಿಕೊಂಡು ಹಾಕ್ಕೋಬೇಕು. ಊಟ ಮಾಡಿ ಆಯಿತು. ಕಾಯಿ ರಸನ ಕೂಡ ಟೇಸ್ಟ್ ಮಾಡಿ ನೋಡಿದ್ದಾಗಿದೆ. ಮೊದಲೇ ಬಾರಿ ಮಾಡಿ ನೋಡಿರೋದ್ರಿಂದ ಹೇಗಾಗತ್ತೋ ಏನೋ ಅಂತ ಇತ್ತು, ಬಟ್ ತುಂಬಾ ಚೆನ್ನಾಗಾಗಿತ್ತು. ನಾವು ಅಂದ್ಕೊಂಡಷ್ಟು ಕೆಟ್ಟದಾಗೇನೂ ಇರಲಿಲ್ಲ. ಈ ಅಮಟೆಕಾಯಿ ಕಾಯಿ ರಸ, ಅನಾನಸಿನ ಕಾಯಿ ರಸ ಯಾವ ರೀತಿ ಆಗುತ್ತಲ್ವ ಅದೇ ರೀತಿಯಾಗಿತ್ತು ಈ ಬಿಂಬಳಕಾಯಿ ಕಾಯಿ ರಸನೂ ಕೂಡ. ಬಟ್ ಹೇಳಬೇಕು ಅಂದರೆ ಅದ್ರ ಹೋಳು ಮಾತ್ರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಅಮಟೆಕಾಯಿ ಕಾಯಿ ರಸ ಎಲ್ಲ ಮಾಡಿದ್ರೆ ಹೋಳು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಸೇರಿಸ್ಕೊಂಡು ಹೋಳು ತುಂಬ ರುಚಿಯಾಗಿರುತ್ತೆ. ಆದರೆ ಇದ್ರ ಹೋಳು ಮಾತ್ರ ತಿನ್ನೋಕ್ಕೆ ಸ್ವಲ್ಪವೂ ರುಚಿಯಾಗಿರೋದಿಲ್ಲ, ಬರೀ ಹುಳಿ ಟೇಸ್ಟ್ ಮಾತ್ರ ಇರುತ್ತೆ. ಆದರೆ ಟೋಟಲಾಗಿ ಕಾಯಿ ರಸ ಮಾತ್ರ ತುಂಬಾ ಚೆನ್ನಾಗಿತ್ತು. ರಸವನ್ನು ಹಾಕ್ಕೊಂಡು ಊಟ ಮಾಡಲಿಕ್ಕೆ ಅಂತೂ ಸೇಮ್ ಅಮಟೆಕಾಯಿ ಕಾಯಿ ರಸ, ಅನಾನಸಿನ ಕಾಯಿ ರಸ ಥರನೇ ಆಗಿತ್ತು. ನೀವು ಕೂಡ ಯಾರಾದರೂ ಮನೇಲಿ ಬಿಂಬಳಕಾಯಿ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಯಾವುದೇ ಹೆದರಿಕೆ ಇಲ್ಲದೆ ಟ್ರೈ ಮಾಡಿ ನೋಡ್ಬೋದು ಧೈರ್ಯವಾಗಿ, ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಸುಮಾರು 5:30 ಹೊತ್ತಿಗೆ ನಾವು ಬೀಚ್ ಹತ್ರ ಅಥವಾ ಇಲ್ಲಿ ಗದ್ದೆ ಹತ್ರ ಹೋಗಿ ಬರೋಣ ಅಂತ ಇದ್ದೀವಿ. ನಾವು ಒಂದು ವೇಳೆ ಅಲ್ಲಿ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾನು, ಆದಿತ್ಯ ಮತ್ತು ನಮ್ಮ ಮನೆಯವರು 3 ಜನ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟ್ ಟೈಮ್ ಇವತ್ತು ನಾವು ಆದಿತ್ಯನ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವಿಲ್ಲಿ ಮನೆಯಿಂದ ಹೊರಡ್ತಾ ಇದ್ದೀವಿ. ಫೈನಲಿ ನಾವು ಬೀಚ್ಗೆ ತಲುಪಿದ್ದಾಗಿದೆ. ಇದು ತುಂಬ ದೂರ ಇರೋ ಬೀಚ್ ಏನಲ್ಲ, ಮನೆಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ.
ಆದಿತ್ಯ ಅಂತೂ ಬೀಚ್ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ಈಗ ಸ್ವಲ್ಪ ಸ್ವಲ್ಪ ಹೆಜ್ಜೆನ ಸಹ ಹಾಕ್ತಾ ಇದ್ದಾನೆ. ಮೊದಲನೇ ಬಾರಿಗೆ ನಾವು ಆದಿತ್ಯನ ಬೀಚಿಗೆ ಕರ್ಕೊಂಡು ಬಂದಾಗ ಅವನಿನ್ನೂ ನಡಿಲಿಕ್ಕೆ ಕಲ್ತಿರಲಿಲ್ಲ, ಸುಮ್ಮನೆ ನೀರನ್ನು ನೋಡಿ ಖುಷಿ ಪಟ್ಟಿದ್ದ ಅಷ್ಟೇ. ಈ ಸಲ ಅಂತೂ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದಾನೆ. ಇವತ್ತು ಬೀಚಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ತೆರೆಗಳು ಬರ್ತಾ ಇರಲಿಲ್ಲ, ಮತ್ತು ನಾವು ತುಂಬ ಕತ್ತಲಾಗುವವರೆಗೆ ಅಂದರೆ ಸೂರ್ಯಾಸ್ತ ಆಗುವವರೆಗೆ ಅಲ್ಲೇ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಅಲ್ಲಿಟ್ಬಿಟ್ಟು ಆಮೇಲೆ ಮತ್ತೆ ನಾವು ಮನೆಗೆ ವಾಪಸ್ ಬಂದ್ವಿ. ಹೊಸದಾಗಿ ನಡಿಗೆಯನ್ನು ಪ್ರಾರಂಭಿಸಿ ಮತ್ತೆ ಮತ್ತೆ ಬೀಳ್ತಾ ಏಳ್ತಾ ತಮ್ಮನ್ನು ಹಿಡಿಲಿಕ್ಕೆ ಹಿಂದ್ಗಡೆಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೂ ಮುಂದಕ್ಕೆ ಓಡ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡ್ತಿರೋ ಪುಟಾಣಿಗಳನ್ನು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.